NFT ಎಂದರೆ ನ್ಯೂಟ್ರಿಯಂಟ್ ಫಿಲ್ಮ್ ಟೆಕ್ನಿಕ್ ಹೈಡ್ರೋಫೋನಿಕ್ಸ್. ಇದರಲ್ಲಿ ಬೆಳೆಯ ಬೇರುಗಳ ಮೇಲೆ ಒಂದು ಸಣ್ಣ ಪದರವಾಗಿ ಪೋಷಕಾಂಶಯುಕ್ತ ದ್ರಾವಣವನ್ನು ನಿರಂತರವಾಗಿ ಹರಿಸಲಾಗುತ್ತದೆ. ಈ ವಿಧಾನಕ್ಕೆ ನಿರಂತರವಾದ ವಿದ್ಯುತ್ತಿನ ಪೂರೈಕೆಯ ಅಗತ್ಯ ಇರುತ್ತದೆ. ಲೆಟ್ಯೂಸ್ ಮೊದಲಾದ ವಿದೇಶಿ ಹಸಿರೆಲೆ ತರಕಾರಿಗಳನ್ನು ಈ ವಿಧಾನದಲ್ಲಿ ಬೆಳೆಸಲಾಗುತ್ತದೆ. ಇದಕ್ಕೆ ಬೇಕಾಗುವ ವೆಚ್ಚ ಕೂಡ ಅಧಿಕ. ಈ ವೆಚ್ಚಕ್ಕೆ ಸರಿಯಾದ ಬೆಳೆ ಬರುವುದಿಲ್ಲ. ವಿದ್ಯುತ್ತಿನ ಸಮಸ್ಯೆ ಉಂಟಾದಲ್ಲಿ ಗಿಡಗಳು ಸತ್ತೇ ಹೋಗುತ್ತವೆ. ಇದು ಒಂದು ರೀತಿಯಲ್ಲಿ ಮನುಷ್ಯನನ್ನು ICUನಲ್ಲಿ ಇಟ್ಟು ಬೆಳೆಸಿದಂತೆ. ಇದನ್ನು ನೋಡಿಕೊಳ್ಳಲು ಬಹಳ ಸಮಯವು ಖರ್ಚಾಗುತ್ತದೆ. ಆದುದರಿಂದ ಈ ವಿಧಾನದಲ್ಲಿ ಬೆಳೆದ ಬೆಳೆ ಹೊರದೇಶದ ತರಕಾರಿಗಳಾಗಿರುವುದರಿಂದ ಅದನ್ನು ಮಾರುವುದು ಇಲ್ಲಿ ಕಷ್ಟ. ಆದುದರಿಂದ ಈ ವಿಧಾನ ನಮ್ಮ ರೈತರಿಗೆ ಅಗತ್ಯವಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಈ ವಿಧಾನದಲ್ಲಿ ಇರುವ ಒಂದೇ ಒಂದು ಅಡ್ವಾಂಟೇಜ್ ಅಂದರೆ ಉಪಯೋಗ ಎಂದರೆ ದೊಡ್ಡ ಪೋಷಕಾಂಶದ ಡ್ರಮ್ಮನ ಅಗತ್ಯವಿಲ್ಲ. ಆದರೂ ತಿಳುವಳಿಕೆಗಾಗಿ ಇದರ ಬಗ್ಗೆ ಸ್ವಲ್ಪವನ್ನು ಹೇಳುತ್ತೇನೆ. NFT ಸಿಸ್ಟಮ್ನಲ್ಲಿ ಗ್ರೋಕಪ್ಗಳನ್ನು ಅಂದರೆ ನೆಟ್ಪಾಟ್ಗಳು ಉಪಯೋಗವಾಗುತ್ತವೆ. ನೆಟ್ಪಾಟ್ಗಳಲ್ಲಿ ತೆಂಗಿನ ನಾರಿನ ಚೂರುಗಳು ಅಂದರೆ ಕೋಕೋಪಿಟ್ಟನ್ನು ತುಂಬಿ ಅದರಲ್ಲಿ ಪಕ್ಪಾಟ್ನಲ್ಲಿ ಮಾಡಿದ ಗಿಡಗಳನ್ನು ನೆಡಲಾಗುತ್ತದೆ. ಈ ನೆಟ್ಪಾಟ್ಗಳನ್ನು ಅವುಗಳ ಅಳತೆಗೆ ಸರಿಯಾಗಿ ತೂತ ಕೊರೆದ ಪೈಪುಗಳಲ್ಲಿ ಇಡಲಾಗುತ್ತದೆ. ಈ ಪೈಪ್ಗಳಲ್ಲಿ ನೀರಿನ ಮಟ್ಟವನ್ನು ಜಲಮಟ್ಟ ಮಾಡಿ ಇಡಲಾಗುತ್ತದೆ. ಹಾಗೆ ನೀರು ಪಗ್ಪಾಟ್ಗಳಿಗೆ ಸೇರುವ ರೀತಿಯಲ್ಲಿ ಹರಿಸಲಾಗುತ್ತದೆ. ದಿನ ಕಳೆದಂತೆ ಸಸ್ಯಗಳ ಬೇರುಗಳು ಈ ನೆಟ್ಪಾಟ್ಗಳಲ್ಲಿರುವ ತೂತಗಳನ್ನು ದಾಟಿಕೊಂಡು ನೀರಿನಲ್ಲಿ ಅದ್ದಿಕೊಳ್ಳುತ್ತವೆ. ಅಂದರೆ ಬೇರುಗಳು ಬೆಳವಣಿಗೆಯಾಗಿ ಉದ್ದ ಬರುತ್ತವೆ. ಅಂದರೆ ನಿರಂತರವಾಗಿ ಹರಿಯುವ ಈ ನೀರಿನಲ್ಲಿ ವಾತಾವರಣದ ಗಾಳಿ ಕರಗುವ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ಹಾಗೂ ಕೆಲವೊಮ್ಮೆ ಪ್ರತಿ ನೆಟ್ಪಾಟ್ಗೂ ಪ್ರತ್ಯೇಕವಾಗಿ ಡ್ರಿಪ್ ಇರಿಗೇಷನ್ನ ಮೂಲಕ ನೀರು ಹೋಗುವಂತೆ ಮಾಡಬೇಕಾಗುತ್ತದೆ. ಆದರೆ ಇಲ್ಲಿ ನೀರಿನ ಉಳಿತಾಯ ಬಹಳವಾಗಿರುತ್ತದೆ. ಏಕೆಂದರೆ ಡ್ರಿಪ್ನ ಮೂಲಕ ಪೈಪ್ಗಳ ಒಳಗೆ ಬರುವ ನೀರು ಯಾವುದೇ ರೀತಿಯಾಗಿ ಆವಿಯಾಗಿ ಹೊರಹೋಗುವುದಿಲ್ಲ, ಈ ನೀರನ್ನು ಪುನರ್ಬಳಕೆ ಮಾಡಲಾಗುತ್ತದೆ. ಗಿಡಗಳನ್ನು ಹೊಂದಿರುವ ಒಂದು ಪೈಪಿನ ಒಂದು ಕೊನೆಯಲ್ಲಿ ಪೋಷಕಾಂಶ ದ್ರಾವಣ ಒಳಹೋದರೆ ಇನ್ನೊಂದು ಕೊನೆಯಿಂದ ಉಪಯೋಗವಾಗದ ಪೋಷಕಾಂಶ ದ್ರಾವಣ ಹೊರಬರುತ್ತದೆ. ಹೀಗೆ ಪೋಷಕಾಂಶಗಳ ಹಾಗೂ ನೀರಿನ ಅತ್ಯಂತ ಸಮರ್ಪಕ ಬಳಕೆ ಆಗುತ್ತದೆ. ಈ ವಿಧಾನದಲ್ಲಿ ಇರುವ ತೊಂದರೆಗಳೆಂದರೆ ನಿರಂತರವಾದ ವಿದ್ಯುತ್ತಿನ ಬೇಡಿಕೆ. ಎರಡನೆಯದಾಗಿ ಪೋಷಕಾಂಶ ದ್ರಾವಣದ ಬಿಸಿ 28 ಡಿಗ್ರಿಗಿಂತಲೂ ಹೆಚ್ಚಾಗಿ ಏರಿದಲ್ಲಿ ನೀರಿನಲ್ಲಿ ಕರಗುವ ಗಾಳಿಯ ಪ್ರಮಾಣ ಕಡಿಮೆ ಆಗುತ್ತದೆ. ಅದು ಸಸ್ಯಗಳ ಬೇರುಗಳ ಉಸಿರಾಟಕ್ಕೆ ಸಾಕಾಗುವುದಿಲ್ಲ. ಉಸಿರಾಟದ ತೊಂದರೆಯಿಂದ ಬೇರುಗಳು ಕೊಳೆತು ಗಿಡಗಳು ಸಾಯುತ್ತವೆ ಅಥವಾ ಕಡಿಮೆ ಫಸಲನ್ನೇ ನೀಡುತ್ತವೆ. ಆದುದರಿಂದ ಈ ವಿಧಾನ ವಾತಾನುಕೂಲಿತ ಹಸಿರು ಮನೆಯನ್ನು ಮಾಡದೇ ಇರುವ ರೈತರಿಗೆ ಉಪಯುಕ್ತ ಅಲ್ಲ. ಈ ರೀತಿಯಾಗಿ ಪೋಷಕಾಂಶ ದ್ರಾವಣ ಬಿಸಿಯಾಗಿ ಬೇರುಗಳಿಗೆ ಉಸಿರಾಟದ ತೊಂದರೆ ಆಗುವುದು ಎಲ್ಲ ವಿಧವಾದ ಜಲಕೃಷಿಯಲ್ಲೂ ಇದೆ. ಆದುದರಿಂದ ಪ್ರತಿಯೊಬ್ಬರೂ ಜಲಕೃಷಿಯನ್ನು ಮಾಡಬೇಕಾದರೆ ವಾತಾನುಕೂಲಿತ ಹಸಿರು ಮನೆ ಅಗತ್ಯ ಎಂದೇ ಹೇಳುತ್ತಾರೆ.